बेळगावमध्ये एमईएस आणि शिवसेनेच्या कार्यकर्त्यांकडून रॅलीला परवानगी देण्यात येऊ नये म्हणून आग्रह करत कर्नाटक रक्षणा वेदिके युवा सेने बेळगाव जिल्हा कार्यकर्त्यांनी शनिवारी निदर्शने करून जिल्हाधिकाऱ्यांना निवेदन सादर केले आहे. एमईएस आणि शिवसेना कोल्हापूर अध्यक्ष विजय देवणे यांनी नुकत्याच दिलेल्या वक्तव्यात वारंवार आमच्या कर्नाटकाच्या कीर्तीला धक्का पोचवत आहेत. अशा नाडद्रोहींना बेळगावमध्ये मोर्चा काढण्यास अनुमती देण्यात येऊ नये अशी मागणी यावेळी करण्यात आली आहे. यावेळी कर्नाटक रक्षण वेदिका युवा सेने बेळगाव जिल्हा अध्यक्ष दीपक बुर्ली यांनी आपली प्रतिक्रिया मांडली आहे. कोल्हापुरद एमईएस मुखंडरागिरुवंतह देवणे अनुब पुण्यात्म कन्नड नाडिन बग्गे मत्तु बेळगावीय नम्म बेळगावियल्लि इरुवंतह महानगरपालिके मुंदिरुवंतह ध्वजवन्न तेगेदु भगवा ध्वज हाक्तीवि अदन्न माड्तीवि इदन्न माड्तीवि अंत ಮಾಧ್ಯಮಗಳಿಗೆ ಉಡಾಪೆ ಉತ್ತರಣ ಮಾತನ್ನು ಹೇಳಿ ಕನ್ನಡ ನಾಡಿನ ನಮ್ಮೆಲ್ಲ ಕನ್ನಡಿಗರನ್ನು ಕೆರಳಿಸಿ ಕನ್ನಡ ತಾಯಿಯ ಮಕ್ಕಳನ್ನು ಅತ್ಯಂತ ಹೀನಾಯವಾಗಿ ನಡ್ಕೊಂಡು ಆ ಥರ ಮಾತನಾಡಿ ನಮಗೆ ಅತ್ಯಂತ ಏನು ಅಂತಂದ್ರೆ ಅವಮಾನಕರವಾಗಿರುವಂತಹ ಮಾತುಗಳನ್ನು ಕೇಳಿ ನಾವೆಲ್ಲರೂ ಆಕ್ರೋಶಗೊಂಡು ಇವತ್ತು ಒಂದು ಸಂದೇಶವನ್ನು ಜಿಲ್ಲಾಡಳಿತಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ನೀಡಬೇಕು ಅಂತ ಹೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ವತಿಯಿಂದ ಬೆಳಗಾವಿ ಜಿಲ್ಲೆಯಾದ್ಯಂತ ಬರುವ ದಿನಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಏನು ಅಂತಂದರೆ ನಾಳೆ ಸೋಮವಾರ ದಿನ ಅವರು ಬೆಳಗಾವಿಯ ಮಹಾನಗರ ಪಾಲಿಕೆ ಮುಂದಿರುವಂಥ ಧ್ವಜವನ್ನು ತೆಗೆದು ನಾವು ನಮಗೆ ಬೇಕಾಗಿರುವಂಥ ಭಗವಾ ಧ್ವಜ ಅಥವಾ ಎಮಿಎಸ್ ಧ್ವಜ ಏನೋ ಹಾರಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿಯ ಸರ್ಕಾರಕ್ಕೆ ಇಲ್ಲಿಯ ಸರ್ಕಾರ ಅವರಿಗೆ ಅವಕಾಶ ಕೊಡದೇ ಹೋದರೂ ನಾವು ಕಳ್ಳು ಮಾರ್ಗದಿಂದ ಬಂದು ಧ್ವಜವನ್ನು ಹಾರಿಸಿ ಹೋಗ್ತೀವಿ ಅಂತ ಬಂಡ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಂಥ ನಾಡದ್ರೋಹಿಗಳಿಗೆ ಮತ್ತು ಕನ್ನಡ ದ್ರೋಹಿಗಳಿಗೆ ಜಿಲ್ಲಾಡಳಿತ ತಕ್ಕ ಶಾಸ್ತಿ ಮಾಡಬೇಕು. ಅವರಿಗೆ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಯಾರು ಸಹಕಾರ ಕೊಡ್ತಾ ಇದ್ದಾರೆ ಎಮ್ಇಎಸ್ಗೆ, ಯಾರು ಅವರಿಗೆ ಒಳಗಿಂದ ಒಳಗೆ ಪಿತೂರಿ ಮಾಡಿ ಇಲ್ಲಿ ಜನರ ಭಾವನೆಯನ್ನು ಕೆರಳಿಸಿ ಕನ್ನಡ ಮತ್ತು ಮರಾಠಿಯವರು ನಾವೆಲ್ಲ ಅನ್ಯೂನ್ಯವಾಗಿದ್ದೀವಿ. ಇಲ್ಲಿ ಇಲ್ಲಿ ನಮ್ಮವ್ರು ನಮ್ಮವರಲ್ಲೇ ಬೆಂಕಿ ಹೆಚ್ಚಿ ನಮ್ಮವರನ್ನ ಎತ್ತಿ ಕಟ್ಟಿ ಇದು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಥರ ಸುಮ್ಮ ಸುಮ್ಮನೆ ಏನೋ ತಮ್ಮ ರಾಜಕೀಯ ತೆವಲಿಗಾಗಿ ಇದರನ್ನು ಎಬ್ಬಿಸಿ ನಮ್ಮನ್ನು ಮೂರ್ಖರನ್ನಾಗಿಸ್ತಾ ಇದ್ದಾರೆ. ಅಂಥವರಿಗೆ ತಕ್ಕ ಶಾಸನೆಯನ್ನು ಮಾಡಬೇಕು, ಅಂಥವ್ರ ಮೇಲೆ ಕೇಸ್ ಹಾಕಬೇಕು. ಜಿಲ್ಲಾಡಳಿತ ಇಲ್ಲೇ ಹೋದರೆ ಇನ್ನು ಕೆಲವೇ ದಿನಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಜಿಲ್ಲಾಡಳಿತಕ್ಕಾಗಲಿ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದ ಎಲ್ಲಿ ಬೋರ್ಡ್ ಕಾಣ್ತಾವ, ಇದೇ ಏನಾದರೂ ತೆವಲು ಮತ್ತು ತಿಪ್ಪಲು ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಮಹಾರಾಷ್ಟ್ರದ ಪ್ರತಿಯೊಂದು ಬೋರ್ಡ್ಗಳನ್ನ ಸುಡ್ತೀವಿ. ಕರ್ನಾಟಕದಲ್ಲಿ ಎಷ್ಟದ ಬೆಳಗಾವಿ ಜಿಲ್ಲೆಯಾಗಲಿ ಕರ್ನಾಟಕದಲ್ಲಿ ಆಗಲಿ, ಆಮೇಲೆ ಮುಂದುವರೆದು ಮಹಾರಾಷ್ಟ್ರದ ಪ್ರತಿಯೊಂದು ಬಸ್ಸನ್ನು ತಡೆದು ಮುಂದೆ ನಾವು ನಿಲ್ತೀವಿ. ಯಾವ ಸರ್ಕಾರ ಬರುತ್ತೋ, ಯಾವ ಮಹಾರಾಷ್ಟ್ರ ಸರ್ಕಾರ ಬರುತ್ತೋ, ಕೇಂದ್ರ ಸರ್ಕಾರ ಮಧ್ಯೆ ಬರುತ್ತೋ, ನಾವು ಅದನ್ನು ನೋಡೋಕ್ಕೂ ತಯಾರಿದ್ದೀವಿ. ಇದೇ ಕೊನೆಯದು, ಇನ್ನು ಮುಂದೆ ಬರಬಾರ್ದು. ಯಾಕೆಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಆಗಲಿ ಕರ್ನಾಟಕದಲ್ಲಿ ಕನ್ನಡ ಪರ ಸಂಘಟನೆಯವರು ಒಕ್ಕೋರಿನ ಹೋರಾಟವನ್ನು ಇಲ್ಲಿವರೆಗೆ ಮಾಡ್ತಾ ಬಂದು ನಿಮಗೆ ಹೇಳಿ ಬ್ಯಾಸತ್ತಾರ. ನಾವು ಹೇಳಿ ಬ್ಯಾಸತ್ತಂಗಿಲ್ಲ, ಆ್ಯಕ್ಷನ್ ತೊಗೋತೀವಿ ನಿಮ್ಮ ಮೇಲೆ. ಇನ್ನು ಮುಂದಾಗಲಿ ಜಿಲ್ಲಾಡಳಿತ ಸ್ಪಷ್ಟವಾಗಿ ಇದನ್ನು ತಾವು ಮನವರಿಕೆ ಮಾಡಿಕೊಂಡು ನಾಡಕ್ಕಾಗಿ ನೀವು ಅಧಿಕಾರಿಗಳು ಇರ್ತೀರಿ, ರಾಜಕಾರಣಿಗಳು ಇರ್ತೀರಿ, ಇಲ್ಲೇದ ತಿಂದು ಇಲ್ಲೇ ಪಗಾರ ತೊಗೊಂಡು ಇಲ್ಲೇ ಎಲ್ಲರೂ ರಾಜಕಾರಣಿಗಳು ಇಲ್ಲೇದ ಕೈ ಮುಗಿದು ಹೋಟು ತೊಗೊಂಡು ನಮಗೆ ಮತ್ತೆ ಬೆಣ್ಣಿ ಚೂರಿ ಹಾಕ್ತೀರಿ ಅಂತ ನಿಮಗೇನು ಮಾನ ಮರ್ಯಾದೆ ಐತೋ ಇಲ್ಲೋ ಅನ್ನೋದು ನಮಗೂ ಸ್ವಲ್ಪ ತಿಳಿಬೇಕಾಗಿದೆ. ನಿಮ್ಮದು ಏನದ ನಾವು ತಿಳ್ಕೊತೀವಿ ಕೆಲವೇ ದಿನದೊಳಗಾಗಲಿ. ಇದ್ರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಮ್ಮೆಲ್ಲ ಪದಾಧಿಕಾರಿಗಳು ಮೀಟಿಂಗ್ ಮಾಡಿ ಮುಂದಿನ ಹೋರಾಟಕ್ಕೆ ನಾವು ಸಜ್ಜಿದ್ದೀವಿ. ಯಾ ನಿದರ್ಶನ ವೇಳೆ ಬಾಳಪ್ಪ ಗುಡಗ್ನಟ್ಟಿ, ಹರೀಶ್, ದೀಪಕ್ ಬುರ್ಲಿ ಸಹ ಸೇನೆ ಕಾರ್ಯಕರ್ತೆ ಉಪಸ್ಥಿತರು.